ಸಮಸ್ಯೆಗಳನ್ನು ಕಂಡು ಕಾಣದಂತೆ ಸುಮ್ಮನೆ ಕುಳಿತ ಬೆಳಗಾವಿ ನಗರ ಅಭಿವೃದ್ಧಿ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಆದುದರಿಂದ ರೋಟ್ರಾಕ್ಟ್ ಕ್ಲಬ್ನ ಡೈರೆಕ್ಟರ್ ಹಾಗೂ ಎಲ್ಲ ಸದಸ್ಯರಿಂದ ಕಲರ್ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದರಂತೆಯೇ ಸದಾಶಿವ ನಗರದ ಬಸ್ ಸ್ಟಾಪ್ಗೆ ಹೊಸದಾಗಿ ಬಣ್ಣ ಹಚ್ಚಿ ಸುಂದರವಾದ ಚಿತ್ರಗಳನ್ನು ಚಿತ್ರಿಸಿ ಹೊಸ ನೋಟ ತಂದುಕೊಟ್ಟಿದ್ದಾರೆ. ಇದೇ ರೀತಿ ಹಲವಾರು ಹೊಸ ಹೊಸ ಕಾರ್ಯಕ್ರಮಗಳನ್ನು ಯಾರಿಂದಲೂ ಸಹಾಯ ಪಡೆಯದೆ ತಮ್ಮ ಸ್ವಂತ ಖರ್ಚಿನಲ್ಲೇ ಮಾಡುತ್ತಾ ಬರುತ್ತಿದ್ದಾರೆ. ಸಾರ್ವಜನಿಕರ ಕಳಕಳಿ ಹೊಂದಿರುವ ರೋಟ್ರಾಕ್ಟ್ ಕ್ಲಬ್ನ ಎಲ್ಲ ಮುಖಂಡರುಗಳಿಗೆ ಹಾಗೂ ಸದಸ್ಯರುಗಳಿಗೆ TV24 ಕಡೆಯಿಂದ ಶುಭವಾಗಲಿ ಎಂದು ಹಾರೈಸುತ್ತೇವೆ. ನಾವು ರೋಟ್ರಾಕ್ಟ್ ಕ್ಲಬ್ ಆಫ್ ವೇಣುಗ್ರಾಮಿಂದ ಬಂದೇವ್ರಿ. ನಮ್ಮ ಕ್ಲಬ್ ಪ್ರೆಸಿಡೆಂಟ್ ಹರ್ಷ್ ಪರೇಶ್ ಶಿಂದೆ ಅಂತಿದ್ದಾರೆ. ಅವ್ರ ಐಡಿಯಾನ ನಾವು ಇಲ್ಲೇ ಡಿಪೆಕ್ಟ್ ಮಾಡ್ಲಿಹತ್ತೇವ್ರಿ. ನಮ್ಮ ಕ್ಲಬ್ ಇಸ್ ನಮ್ದು ಒಂದು ಸೋಷಿಯಲ್ ಕ್ಲಬ್ ಅದ. ನಾವು ಹಿಂಗೆ ದುಡ್ಡದು ತೊಗೊಂಡು ಮಾಡಂಗಿಲ್ಲ. ನಮ್ದು ಓನ್ ದುಡ್ಡನ್ನು ಕಲೆಕ್ಟ್ ಮಾಡಿ ನಾವು ಹಾಕಿ ನಾವು ಇದನ್ನು ಮಾಡ್ತೇವ್ರಿ. ಮತ್ತು ಇದು ನಮಗೆ 2 ದಿನ ಆತಿಗೆ ಸ್ಟಾರ್ಟ್ ಮಾಡಿ. ನಿನ್ನೆ ನಾವು ಬಂದು ವೈಟ್ ಪೇಂಟ್ ಎಲ್ಲ ಹಾಕಿ ಹೋಗಿದ್ವ. ಇವತ್ತು ಅದನ್ನು ಇದು ಮಾಡೇವಿ ರೀ, ಕಲರಿಂಗ್ ಸ್ಟಾರ್ಟ್ ಮಾಡೇವಿ. ಇಂಥದ್ದು ಇನ್ನೂ 2 ಸೈಟ್ಸ್ ಅದಾವೆ ರೀ, ನಾವು ತಲೆಯಾಗಿ ಇಟ್ಕೊಂಡಿದ್ದು 2 ಸೈಟ್ಸ್ ಅದಾವ. ಹನುಮಾನ್ ನಗರ್ನಾಗ ಒಂದದ ರೀ, ಮತ್ತು ಇನ್ನೊಂದು ಯಾವ್ದಾರ ಬಸ್ ಸ್ಟಾಪ್ ಹಂಗೆ ಅವ. ಈಗ ನಾವು ಇದು ಮುಗ್ದಿಂದ ಆ ಸೈಟಿಗೆ ಕಾನ್ಸಂಟ್ರೇಟ್ ಮಾಡಿ ಅದರ ಮೇಲೆ ಫೋಕಸ್ ಮಾಡಿ ಅದು ಮಾಡೋರಿದ್ದೇವೆ ರೀ. ಹೇ ಅಮಿ ಫಂಡ್ಸ್ ಬೋಳಲಾಗಿಲ್ಲ ತರ ರೋಟ್ರಾಕ್ಟ್ ಕ್ಲಬ್ ಬೆನುಗ್ರಾಮ್ ಬೆಲ್ಗಾಮ್ ವರ್ಷಭರಾತ್ ಭರ್ಪೂರ್ ಸರ್ ಇವೆಂಟ್ ಕರ್ತಾರ. ತರ ಥೋಡೆ ಇವೆಂಟ್ ಅಶೆ ಅಸತ ಜ್ಯಾಮಧ್ಯೆ ಅಮಿ ಫಂಡ್ ರೇಸ್ ಕರ್ತೊ. तर ते त्या इव्हेंटमधनं जो फंड रेज होतो तो आम्ही इथे यूज करतो. तर कोणीही याच्यासाठी स्पॉन्सरशिप देत नाही किंवा कोणी दुसरं खर्च करत नाही आहे. क्लबचंच फंड आहे जे आम्ही वापरतो आहे. तर त्याच्याप्रमाणे जर कोणाला इच्छा असेल की ते येऊन काम करावं तर त्यांनी येऊ शकतात. वी हॅव नॉट आम्ही हे रिस्ट्रिक्ट केलं नाही आहे कोणाला की क्लबचेच लोक येऊन काम करावेत म्हणून. सो कोणी कॉलेज स्टुडंट आहेत किंवा कोणी इकडचे रहिवासी आहेत या एरियामधले त्यांनी येऊन आम्हाला मदत करू शकतात.